ಆಯ್ತಾ ಮೊಬೈಲ್ ಬೇಕಾ? ನಾವು ಕಾಶಿಪುರಲ್ಲಿರುವ ಗುರುದ್ವಾರಕ್ಕೆ ಬಂದಿದ್ದೇವೆ. ಈ ಗುರುದ್ವಾರ ಉತ್ತರಾಖಂಡಲ್ಲೇ ಅತಿ ದೊಡ್ಡ ಗುರುದ್ವಾರ ಅಂತ ನಾನು ಗೂಗಲಲ್ಲಿ ನೋಡಿದೆ. ಫಸ್ಟ್ ಟೈಮ್ ನಾನು ಕೂಡ ಗುರುದ್ವಾರದ ಒಳಗಡೆ ಹೋಗ್ತಿರೋದು. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸಿಖ್ಖರ ಪವಿತ್ರ ಸ್ಥಳವಾದ ಗುರುದ್ವಾರಕ್ಕೆ ನಾವು ಬಂದಿದ್ದೇವೆ ನೋಡಿ. ಇದು ಭೂಮಿಯನ್ನು ಅಗಿಬೇಕಾದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರಿಗೆ ಸಿಕ್ಕಿದಂತಹ 6ನೇ ಶತಮಾನಕ್ಕೆ ಸೇರಿದಂತಹ ಮಂದಿರ. ಕಾಶಿಪುರ ಉತ್ತರಾಖಂಡಲ್ಲಿ ನಾವು ಮೋಟೇಶ್ವರ ಮಂದಿರಕ್ಕೆ ಬಂದಿದ್ದೇವೆ. ಅಂದರೆ ಇದನ್ನು ಭೀಮಶಂಕರ್ ದೇವಾಲಯ ಅಂತ ಕೂಡ ಕರೀತಾರೆ. ಬನ್ನಿ ಒಳಗಡೆ ಹೋಗುವ. ಮೋಟೇಶ್ವರ ಟೆಂಪಲ್ ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡುವಾಗಿಲ್ಲ. ಅಲ್ಲೇ ಒಂದು ಸ್ವಯಂಭೂ ಲಿಂಗ ಇದೆ, ತುಂಬ ಚೆನ್ನಾಗಿದೆ. ಅಷ್ಟೇ, ಒಂದು ಸಣ್ಣ ದೇವಸ್ಥಾನ ಬಟ್ ತುಂಬ ಚೆನ್ನಾಗಿದೆ. ಆ ಶಿವಲಿಂಗದ ಮೇಲೆ ಇದು ಆದಿಶೇಷ ನಾಗನ ಒಂದು ಸಿಮೆಂಟಲ್ಲಿ ಒಂದು ಇದು ಕಟ್ಟಿದ್ದಾರೆ ಮೂರ್ತಿ, ಅದು ಕೂಡ ಚೆನ್ನಾಗಿದೆ. ತುಂಬ ಸಣ್ಣ ದೇವಸ್ಥಾನ, ಚೆನ್ನಾಗಿದೆ. ಒಂಥರ ಪೀಸ್ಫುಲ್ಲಾಗಿ ಒಂದ್ಸಲ ವಿಸಿಟ್ ಮಾಡ್ಬೋದು ಕಾಶಿಪುರಲ್ಲಿ. ಈಗ ಈ ದೇವಸ್ಥಾನದ ಎದುರು ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಗಂಗೆ ತಗೊಳ್ಳುವಂತ ಹೊತ್ತಲ್ಲ, ಅದರ ಕೆಳಗ ಇದು ಕೊರಳಿನ ಕೆಳ ಗಂಗೆ ತಗೊಳ್ಳು. ನೋಡಿ ಇದಕ್ಕೆ ಹಸುವಾಗಿ ಪಾಪ ತಿನ್ನೋದಕ್ಕೆ ಹೇಳ್ತಾ ಉಂಟು. ಅಲ್ಲೇ ಅಲ್ಲೇ ಹಟ್ಟಿ ಇರೋದು. ಇದು ಮಾ ಬಾಲ ಸುಂದರಿ ದೇವಸ್ಥಾನ ಇದು ಕಾಶಿಪುರಲ್ಲಿ. ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಬಟ್ ಇಲ್ಲಿ ಕೂಡ ಮೋಸ್ಟ್ಲಿ ವಿಡಿಯೋ ರೆಕಾರ್ಡ್ ಅಲ್ಲ ಮಾಡೋದಿಲ್ಲ. ಒಳಗಡೆ ಏನಿದೆ ಅಂತ ನಾನು ನಿಮಗೆ ಮತ್ತೆ ನೋಡಿದ್ಮೇಲೆ ಹೇಳ್ತೀನಿ. ಬಾಲಸುಂದರಿ ದೇವಸ್ಥಾನ ನೋಡಿಕೊಂಡು ಬಂದ್ವಿ. ಇದು ಕೂಡ ಅಷ್ಟೇ, ಒಂದು ಸಣ್ಣ ದೇವಸ್ಥಾನ. ಆದರೆ ಇಲ್ಲಿ ಅರ್ಚಕರನ್ನು ಕೇಳಿದಾಗ ಅವರು ಹೇಳಿದ್ದು ಸತೀದೇವಿಯ ಎಡದ ಕೈ ಬಿದ್ದ ಜಾಗ, ಹಾಗೆ ಇದೊಂದು ಶಕ್ತಿ ಪೀಠ ಅಂತ. ಮೋಸ್ಟ್ಲಿ ಆಗಿರ್ಬೋದೇನೆ, ನಮಗೆ ಗೂಗಲಲ್ಲಿ ಈ ದೇವಸ್ಥಾನದ ಹೆಸರು ಸಿಕ್ಕಲಿಲ್ಲ ಶಕ್ತಿಪೀಠಗಳಲ್ಲಿ. ಬಟ್ ಕೆಲವು ಪುರಾಣಗಳಲ್ಲಿ ಬೇರೆ ಬೇರೆ ನಂಬರ್ಸ್ ಕೊಟ್ಟಿದ್ದಾರೆ. ಕೆಲವು 51 ಹೇಳ್ತಾರೆ, ಕೆಲವರು 108 ಅಂತ ಹೇಳ್ತಾರೆ. ಹಾಗಾಗಿ ಇದು ಕೂಡ ಒಂದು ಶಕ್ತಿಪೀಠ ಅಂತ ಅನ್ಬೋದು. ನೋಡಿ, ಇದು ನ್ಯಾಷನಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತೆ ದ್ರೋಣಸಾಗರ. ಬನ್ನಿ ಹೋಗಿ ನೋಡುವ ಏನಿದೆ ಅಂತ.
ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಇದು ಒಂದು ಎಕ್ಸ್ಕವೇಷನ್ ಮಾಡಬೇಕಾದ್ರೆ ಸಿಕ್ಕಿರುವಂತಹ ಜಾಗ ಅಂತೆ, ದ್ರೋಣಸಾಗರ್ ಅಂತ. ಇಲ್ಲಿ ಗೌತಮ ಬುದ್ಧನ ಕಾಲಕ್ಕೆ ಸೇರಿದ ಒಂದು ದೇವಸ್ಥಾನ ಅಂತ ಹೇಳ್ತಾರೆ. ಸರಿಯಾದ ಪುರಾವೆಗಳು ಯಾರಿಗೂ ಸಿಕ್ಕಿಲ್ಲ. ಇದನ್ನು ಪಂಚಾಯತನ್ ಮಂದಿರ್ ಅಂತ ಇದನ್ನ ಹೆಸರು ಕೊಟ್ಟಿದ್ದಾರೆ. ನೋಡೋಣ ಹೇಗಿದೆ ಅಂತ. ಒಳಗಡೆ ಹೋಗೋದಕ್ಕೆ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಮೋಸ್ಟ್ಲಿ ಅಲೋ ಮಾಡೋದಿಲ್ಲ ಒಳಗಡೆ. ಬಟ್ ಈ ಮಾನ್ಯುಮೆಂಟಿಂಗ್ಗೆ ಒಂದು ಸುತ್ತ ನೀವು ಪ್ರದಕ್ಷಿಣೆ ಹಾಕ್ಬೋದು. ದ್ರೋಣಸಾಗರದಲ್ಲಿ ದ್ರೋಣಾಚಾರ್ಯರದೊಂದು ಮೂರ್ತಿ ಮಾಡಿದ್ದಾರೆ. ಇದು ಇಲ್ಲಿಯ ಲೋಕಲೆಟ್ಸೇ ಮಾಡಿದ ಮೂರ್ತಿ ಅಂತೆ. ಬನ್ನಿ ಹತ್ತಿರದಿಂದ ತೋರಿಸ್ತೀನಿ. ಯಾರೋ ಸ್ವಲ್ಪ ಮುಖ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ, ಬಟ್ ಓಕೆ ನೈಸ್. ಸೊ ನಾವು ಕಾಶಿಪುರಲ್ಲಿರುವ ಗುರುದ್ವಾರಕ್ಕೆ ಬಂದಿದ್ದೇವೆ. ಈ ಗುರುದ್ವಾರ ಉತ್ತರಾಖಂಡಲ್ಲೇ ಅತಿ ದೊಡ್ಡ ಗುರುದ್ವಾರ ಅಂತ ನಾನು ಗೂಗಲಲ್ಲಿ ನೋಡಿದೆ. ಫಸ್ಟ್ ಟೈಮ್ ನಾನು ಕೂಡ ಗುರುದ್ವಾರದೊಳಗಡೆ ಹೋಗ್ತಿರೋದು. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಒಂದು ಸ್ವಲ್ಪ ನೀರಿಟ್ಟಿದ್ದಾರೆ. ಸೊ ನಾವು ಹೊರಗಿಂದ ಬಂದಿರೋದಾದರೆ ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ ಅಂತ. ಸಿಖ್ಖರ ಪವಿತ್ರ ಸ್ಥಳವಾದ ಗುರುದ್ವಾರಕ್ಕೆ ನಾವು ಬಂದಿದ್ದೇವೆ. ಚೆನ್ನಾಗಿದೆ ಗುರುದ್ವಾರ ಆ್ಯಂಡ್ ಪ್ರಶಾಂತವಾದ ವಾತಾವರಣ. ಗುರುನಾನಕರು 1521 ಫಸ್ಟ್ ಗುರುದ್ವಾರವನ್ನು ಸ್ಥಾಪಿಸ್ತಾರೆ. ಅದು ಕರ್ತಾರ್ಪುರಲ್ಲಿದೆ. ಕರೆಂಟ್ಲಿ ಈಗ ಪಾಕಿಸ್ತಾನದಿದೆ ಅದು. ಬಟ್ ದೇಶದಲ್ಲಿ ಸುಮಾರು ಕಡೆ ಗುರುದ್ವಾರಗಳಿದೆ. ಅದರಲ್ಲಿ ಒಂದು ನಾವು ಉತ್ತರಾಖಂಡ್ ಕಾಶಿಪುರಲ್ಲಿರೋ ಗುರುದ್ವಾರಕ್ಕೆ ಬಂದಿದ್ದೇವೆ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಒಂದು ಸಂಜೆ ಹೊತ್ತು ನೀವು ಒಂದು ವಿಸಿಟ್ ಕೊಟ್ಟರೆ ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಕಾಶಿಪುರಲ್ಲಿ ನಾವು ಮತ್ತೊಂದು ಐಕಾನಿಕ್ ಜಾಗಕ್ಕೆ ಬಂದಿದ್ದೇವೆ. ನನ್ನ ಹಿಂದೆ ನೀವು ನೋಡ್ಬೋದು, ಒಂಥರ ಕೆಂಪು ಕೋಟೆ ಥರ ಇದೆ. ಇದು ಆ್ಯಕ್ಚುಲ್ ಆಗಿ ರಾಜನ ಕೋಟೆ ಆಗಿತ್ತು. ರಾಜ ಕೆ ಸಿ ಸಿಂಗ್ ಅಂತ ಹೇಳೋರ ಕೋಟೆ ಇದು. ಬಟ್ 1989 ಅವರು ಇದನ್ನ ಬಿಟ್ಕೊಟ್ಟು ಸ್ಕೂಲ್ ಮಾಡಿದ್ದಾರೆ. ಈಗ ಛೌನಿ ಚಿಲ್ಡ್ರನ್ಸ್ ಅಕಾಡೆಮಿ ಅಂತ CBSE ಸ್ಕೂಲ್ ಇದೀಗ. ಸೊ ಬನ್ನಿ ಒಳಗಡೆ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ. ವಿಶಾಲವಾದ ಗ್ರೌಂಡ್ ಇದೆ, ಮತ್ತು ಬಾಕಿ ಸ್ಕೂಲ್ ಬಿಲ್ಡಿಂಗ್ ಎಲ್ಲ ಇಟ್ಸ್ ನಾಟ್ ಟೂ ಓಲ್ಡ್. ಅದನ್ನು ಮೋಸ್ಟ್ಲಿ ಡೆಮಾಲಿಶ್ ಮಾಡಿ 1989 ಕಟ್ಟಿರ್ತಾರೆ.